ನಿಮಗೆ ತಿದ್ದಿ ತೀಡಿ ಶಿಕ್ಷಣ ಕಲಿಸಿದ ಶಿಕ್ಷಕರನ್ನು ದಾರಿ ನೋಡಿದಾಗ ದೂರ ಹೋಗುವ ಇಂದಿನ ದಿನಮಾನಗಳಲ್ಲಿ ಕೇರೂರಿನ ಹಳೆ ವಿದ್ಯಾರ್ಥಿಗಳು ತಮಗೆ ಕಲಿಸಿದ ಗುರುಗಳನ್ನು ವಾದ್ಯಮೇಳದೊಂದಿಗೆ ರಥದಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಗುರುಗಳ ಮೇಲೆ ಇರುವ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ 1998-99 ಸಾಲಿನ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಆಯೋಜಿಸಲಾದ ಗುರುವಂದನಾ ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ಗುರುವಂದನಾ ಸಮಾರಂಭದಲ್ಲಿ 25 ವರ್ಷಗಳ ಬಳಿಕ ಸೇರಿದ ವಿದ್ಯಾರ್ಥಿಗಳು ಶಾಲಾ ದಿನಗಳಲ್ಲಿ ತಾವು ಕಳೆದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಅಂದು ಆಡಿ ಓಡಾಡಿದ ಶಾಲಾ ಪರಿಸರದಲ್ಲಿ ತಮ್ಮನ್ನು ತಾವು ಮತ್ತೊಮ್ಮೆ ಕೊಂಡ ವಿದ್ಯಾರ್ಥಿನಿಯರು ಮಾತ್ರ ಭಾವನಾಮುಖರಾದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕ ಪಿಎಸ್ ಮುಸಳಿ ಮಾತನಾಡಿ, ಇಂದಿನ ಪೀಳಿಗೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಅಗತ್ಯವಿದೆ ಹಾಗೂ ಆಹಾರ ಪದ್ಧತಿಯನ್ನು ಸಹ ಬದಲಾಯಿಸಿ ಹಳೆ ಪದ್ಧತಿಯಂತೆ ಜವಾರ ಆಹಾರ ದ್ವಿದಳ ಧಾನ್ಯಗಳು ನೀಡುವ ಅಗತ್ಯವಿದೆ. ಅಂದಾಗ ಮಾತ್ರ ಮಕ್ಕಳು ಸದೃಢರಾಗಿ ಆರೋಗ್ಯವಂತ ಮತ್ತು ವಿದ್ಯಾವಂತರಾಗಲು ಸಾಧ್ಯ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಗುರುವೃಂದ ಕೆಎಸ್ ಮುಚ್ಚಂಡಿಮಠ, ಕೆ ಎ ಕಾಂಬಳೆ, ಎಸ್ ಬಿ ಮಾಳಗಿ, ಎಂ ಆರ್ ಭಾಗಾಯಿ, ಜಿಎಲ್ ಕಟ್ಟಿ, ಎಸ್ ಬಿ ಕೋತ, ಎಐ ಸೈರದ ಸೇರಿದಂತೆ ಗಣ್ಯರಿಗೆ ಸತ್ಕರಿಸಲಾಯಿತು. ಸಮಾರಂಭದ ಯಶಸ್ವಿಯಾಗಿ ಶ್ರಮಿಸಿದ ಕಾವೇರಿ ಪಾಟೀಲ್ ದಂಪತಿಗಳಿಗೆ ಸನ್ಮಾನಿಸಲಾಯಿತು. ಸಮಾರಂಭದ ಯಶಸ್ವಿಗೆ ಅಣ್ಣಪ್ಪ ನಾಯ್ಕ, ಸಿದ್ದಪ್ಪ ಮರಡಿ, ರಾಜು ಸಬಕ್ಕಾಳೆ, ಪ್ರಕಾಶ್ ಸಬಕ್ಕಾಳೆ, ಅಣ್ಣಪ್ಪ ಹರಕೆ, ರಾಜು ಗುರವ, ಶ್ರೀನಾಥ್ ಚುಬಚ್ಚೆ, ಸನಾತನ ವಾಳಕೆ, ಶ್ರೀನಿವಾಸ್ ಕಾಂಬಳೆ, ಶಂಕರ ಗೌಡ ಪಾಟೀಲ್, ಚಿದಾನಂದ ಪರಗೌಡ, ಪ್ರತಿಭಾ ಸನದಿ, ಶ್ರೀದೇವಿ ಮುಸಳಿ, ಸುಮಿತ್ರಾ ಗುರವ, ಕಾವೇರಿ ಪಾಟೀಲ್ ಸೇರಿದಂತೆ ಮುಂತಾದವರು ಶ್ರಮಿಸಿದರು.
ಸಂಸ್ಕೃತಿ.